ವೆಲ್ಕಮ್ ಟು ಹಂಸ ರುಚಿ ಅಡುಗೆ. ಬನ್ನಿ, ಇವತ್ತು ನಾವು ನೀವು ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಹುರುಳಿಕಾಯಿ ಪಲ್ಯ ಈ ಥರ ತಿಂದಿರ್ತೀರ, ಅದನ್ನು ನಾವು ಮನೇಲೇ ಮಾಡ್ಕೊಳ್ಬೋದು. ತುಂಬ ಈಸಿಯಾಗತ್ತೆ, ಹಾಗೆ ಬೇಗನೂ ಕೂಡ ಆಗ್ಬಿಡುತ್ತೆ. ತುಂಬ ರುಚಿ ರುಚಿಯಾದ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದಾದ ಹುರುಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಹುರುಳಿಕಾಯಿನ ಚೆನ್ನಾಗಿ ಮೂರ್ಸಲಿ ತೊಳೆದು ಅದನ್ನು ನಾರು ಬಿಡಿಸಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸೈಜಲ್ಲಿ ಹಚ್ಚಿಟ್ಕೊಳ್ಳಿ ಸಣ್ಣಗೆ, ಚೆನ್ನಾಗಿರುತ್ತೆ ಹುರುಳಿಕಾಯಿ ಪಲ್ಯ, ಬೇಗನೂ ಬೇಯುತ್ತೆ ಸಣ್ಣಗೆ ಹಚ್ಚಿಟ್ಕೊಂಡಿದ್ರೆ. ನೆಕ್ಸ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದಕ್ಕೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 7-8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಕರಿಬೇವು, ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಜೀರಿಗೆ ಸ್ವಲ್ಪ. ನೆಕ್ಸ್ಟು ಸ್ವಲ್ಪ ಅರಿಶಿನದ ಪುಡಿ, ಕಾಯಿ ತುರಿ ತೊಗೊಳ್ಳೋಣ, 1 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ, 1 ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಾಯಿ ತುರಿ ಎಷ್ಟು ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಕಡಿಮೆ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ನೆಕ್ಸ್ಟ್ ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಶುಂಠಿ ಹಾಕ್ಕೊಳ್ಳೋಣ, ಒಂದು 2 ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ಇದಕ್ಕೆ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/2 ಟೀಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, ಇದು ಸಾಸಿವೆನ ಹಾಕಿ ಹುಳಿಕಾಯಿ ಪಲ್ಯ ಮಾಡಿ ನೋಡಿ, ಇದು ಟೇಸ್ಟೇ ಬೇರೆ ಥರ ಬರುತ್ತೆ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಈಗ ಇದನ್ನು ಡ್ರೈ ಆಗಿ ನಾವು ಪೌಡ್ರ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಒಂದು ದಪ್ಪ ಕಡಾಯಿ ಇಟ್ಕೊಂಡು ಈಗ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಈಗ ನೋಡಿ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಸಿಡಿದ ಮೇಲೆ 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಇದು ಟೀಸ್ಪೂನ್ ಆಗಿರೋದ್ರಿಂದ ನಾನು 2 ಸಲ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ, ಕಂದು ಬಣ್ಣ ಬಂದಿದೆ. ಈಗ ಇದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕರಿಬೇವು ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಹುರುಳಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆನಿಯನ್ ಯೂಸ್ ಮಾಡ್ತಾ ಇಲ್ಲ ಹುರುಳಿಕಾಯಿ ಪಲ್ಯಕ್ಕೆ. ಹುರುಳಿಕಾಯಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಹುರುಳಿಕಾಯಿ ಪಲ್ಯನ ಇನ್ನೊಂದು ಥರನೂ ಮಾಡ್ಬೋದು. ಕುಕ್ಕರಲ್ಲಿ ಹುರುಳಿಕಾಯಿನ ಬೇಯಿಸ್ಕೊಂಡು ಆಮೇಲೆ ಅದನ್ನು ಒಗ್ಗರಣೆ ಹಾಕ್ಕೊಳ್ಬೋದು. ಆ ಥರ ಮಾಡಿದ್ರೆ ಏನಾಗುತ್ತೆ, ಹುರುಳಿಕಾಯಿ ಕುಕ್ಕರಲ್ಲಿ ಬೆಂದಿರೋದ್ರಿಂದ ತುಂಬ ಜಾಸ್ತಿ ಸಾಫ್ಟ್ ಆಗಿಬಿಡುತ್ತೆ. ನೋಡಿ, ಈ ಥರ ಬಾಂಡ್ಲೆಲೆ ಮಾಡ್ಕೊಳ್ಳಿ, ಬೇಗನೂ ಆಗುತ್ತೆ, ಹಾಗೆ ಉದುರುದ್ರಾಗುತ್ತೆ, ಪಲ್ಯ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಈಗ ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ, ದಪ್ಪ ತಳ ಆಗಿರೋದ್ರಿಂದ ಸೀದೋಗಲ್ಲ. ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡೋಣ. ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಬೆಂದಿದೆಯಾ ಇಲ್ವಾ ಅಂತ. ಈಗ ನೋಡಿ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ, ಸ್ವಲ್ಪ ಬೆಂದಿದೆ. ಈ ಥರ ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಂದಿರೋದು. ನೋಡಿ, ಅರ್ಧ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕಷ್ಟೇ. ಈ ಟೈಮಲ್ಲಿ ನಾವು ಇವಾಗ ರುಬ್ಕೊಂಡಿರೋದನ್ನ, ಡ್ರೈ ಆಗಿ ಪೌಡ್ರ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ, ಹಾಗೆ ಕಾಯಿ ತುರಿ ಇಷ್ಟನ್ನು ಮಾತ್ರ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನೆಲ್ಲ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ, ಖಾರ ಎಲ್ಲ ಹಿಡಿಬೇಕಲ್ವಾ, ಹಾಗಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನಾನು ಮಿಕ್ಸಿ ಜಾರ್ನ ತೊಳೆದಿದ್ದು ಒಂದು 1/2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀರು ಹಾಕ್ಕೊಂಡ್ಮೇಲೆ ಮತ್ತೆ ಒಂದ್ಸಲ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಈಗ ಒಂದು 5 ನಿಮಿಷದಷ್ಟು ಬೇಯೋದಕ್ಕೆ ಬಿಟ್ಬಿಡೋಣ. ಈಗ ನೋಡಿ, 5 ಮಿನಿಟ್ಸ್ ಆಗಿದೆ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಜಾಸ್ತಿನೂ ಫ್ರೈ ಮಾಡಬಾರ್ದು. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಈ ಥರ ಮುಚ್ಚಿಟ್ರೆ ಚೆನ್ನಾಗಿ ಫ್ರೈ ಆಗಿರುತ್ತೆ, ಬೆಂದಿರುತ್ತೆ ಕೂಡ ಹುರುಳಿಕಾಯಿ. ನಿಮಗೆ ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಉದುರುದ್ರಾಗಿದೆ. ಪಲ್ಯ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈಗ ಹುರುಳಿಕಾಯಿ ಪಲ್ಯ ರೆಡಿ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.